ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಮತ್ತು ಪೋಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಜೊತೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಮಾಹಿತಿಗಳು ಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಜುಕೇಷನ್ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸನ್ನು ಪಡಿತಾ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಮುಂದಿನ ನವೆಂಬರ್ ತಿಂಗಳ ಇಪ್ಪತ್ತೊಂದನ್ನು ಕೊನೆಯ ದಿನಾಂಕ ನೆಕ್ಸ್ಟ್ ವೆಬ್ಸೈಟ್ ಅಡ್ರೆಸ್ ಯಾವುದಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ನಾವೇನು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅರ್ಜಿಯನ್ನು ಸಲ್ಲಿಸ್ತಿವಲ್ಲ ಅದೇ ಒಂದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಸೊ ಯಾವೆಲ್ಲ ಮಕ್ಕಳು ಅರ್ಹರಿದ್ದಾರೆ ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅನ್ನೋದಾದರೆ ಒಂದರಿಂದ ಹತ್ತನೇ ತರಗತಿ ವ್ಯಾಸಂಗ ಮಾಡ್ತಕ್ಕಂಥ ಹಿಂದುಳಿದ ವರ್ಗಗಳ ಎಲ್ಲ ಮಕ್ಕಳು ಈ ಒಂದು ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಾಗಿರುತ್ತಾರೆ ಅಗತ್ಯ ಮಾಹಿತಿ ಅಥವಾ ದಾಖಲೆಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಮಗೆ ಯಾವೆಲ್ಲ ಮಾಹಿತಿಗಳು ಮತ್ತು ದಾಖಲೆಗಳು ಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಎಸ್ ಎ ಟಿ ಎಸ್ ಐ ಡಿ ಸೊ ಮಗುವಿನ ಒಂದು ಸ್ಯಾಟ್ಸ್ ಐ ಡಿ ಬೇಕಾಗಿರುತ್ತೆ ಮುಖ್ಯ ಶಿಕ್ಷಕರಿಗೆ ಇದರ ಒಂದು ಐ ಸ್ಯಾಟ್ಸ್ ಐ ಡಿ ಸಿಗುತ್ತೆ ನೀವು ಪೋಷಕರಾಗಿದ್ದಲ್ಲಿ ನೀವು ನಿಮ್ಮ ಮಗು ವ್ಯಾಸಂಗ ಮಾಡ್ತಕ್ಕಂಥ ಶಾಲೆಯ ಮುಖ್ಯ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿ ಎಸ್ ಎ ಟಿ ಎಸ್ ಡಿಯನ್ನು ಪಡ್ಕೋಬೋದು ನೆಕ್ಸ್ಟ್ ಎರಡನೇದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಯಾಕಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಮತ್ತು ಆಧಾರ್ ನಂಬರ್ ಇರುತ್ತೋ ಅದೇ ರೀತಿಯಲ್ಲಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಬೇಕಾಗಿರುತ್ತೆ ಪೋಷಕರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಬೇಕಾಗಿರುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಂಖ್ಯೆ ಆರ್ ಡಿ ನಂಬರ್ ಬೇಕಾಗುತ್ತೆ ನೋಡಿರಿ ಆದಾಯ ಪ್ರಮಾಣ ಪತ್ರ ಐದು ವರ್ಷ ಮೀರಿರಬಾರದು ಐದು ವರ್ಷ ಎಕ್ಸ್ಪೈರಿ ಡೇಟ್ ಆಗಿದ್ದರೆ ಅದು ತೊಗೊಳ್ಳೋದಿಲ್ಲ ಐದು ವರ್ಷದ ಒಳಗೆ ಇರಬೇಕು ಸೊ ಈ ನೆಕ್ಸ್ಟ್ ಮುಂದಿನ ಮಾಹಿತಿಗಳು ನೆಕ್ಸ್ಟ್ ಮುಂದಿನ ಮಾಹಿತಿ ಏನು ಏನು ಬೇಕಂದರೆ ಹಾಸ್ಟೆಲ್ ಐ ಡಿ ಅಂದರೆ ಮಗು ಹಾಸ್ಟೆಲಲ್ಲಿ ಅಡ್ಮಿಷನ್ ಆಗಿದ್ದರೆ ಆ ಹಾಸ್ಟೆಲ್ ಐ ಡಿ ಬೇಕಾಗಿರುತ್ತೆ ಸೊ ಹಾಸ್ಟೆಲ್ ಐ ಡಿ ಹಾಸ್ಟೆಲ್ ವಾರ್ಡನ್ ಹತ್ರ ಕೇಳಿದ್ರೆ ಸಿಗುತ್ತೆ ಯಾವ ರೀತಿ ಇರುತ್ತೆ ಹಾಸ್ಟೆಲ್ ಐ ಡಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಎಚ್ ಏಯ್ಟಿ ತ್ರೀ ಝೀರೋ ಟೂ ಫೋರ್ ಒನ್ ಏಯ್ಟ್ ಇದು ಎಕ್ಸಾಂಪಲ್ ಮಾತ್ರ ಇದೇ ರೀತಿ ಹಾಸ್ಟೆಲ್ ಐ ಡಿ ಇರುತ್ತೆ ನೆಕ್ಸ್ಟ್ ರಿನ್ಯೂವಲ್ ಐ ಡಿ ಅಂದರೆ ಈಗಾಗಲೇ ಎಸ್ ಎಸ್ ಪಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಅಂಥ ಮಕ್ಕಳನ್ನು ರಿನ್ಯೂವಲ್ ಅಂತ ಕನ್ಸಿಡರ್ ಮಾಡಬೇಕಾಗಿರುತ್ತೆ ಸೊ ಅಂಥ ಮಕ್ಕಳ ಒಂದು ರಿನ್ಯೂವಲ್ ಐ ಡಿ ಬೇಕಿರುತ್ತೆ ಈ ರಿನ್ಯೂವಲ್ ಐ ಡಿ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಸಿಗುತ್ತೆ ನೀವು ಅಲ್ಲಿ ಪಡ್ಕೋಬೋದು ಯಾವ ರೀತಿ ಇರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಪಿ ಜೀರೋ 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 ಒನ್ ಜೀರೋ ಫೈವ್ ತ್ರೀ ಏಟ್ ಈ ರೀತಿ ಒಂದು ರಿನ್ಯೂವಲ್ ಐ ಡಿ ಇರುತ್ತೆ ನೆಕ್ಸ್ಟ್ ಇ ಐ ಡಿ ನಂಬರ್ ಒಂದು ವೇಳೆ ಮಗುವಿನ ಆಧಾರ್ ಸಂಖ್ಯೆ ಇನ್ನೂ ಬಂದಿಲ್ಲ ಅಂದರೆ ಏನು ಅಡ್ಡಿ ಇಲ್ಲ ಆಧಾರ್ ಮಾಡಿಸುವ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಇ ಐ ಡಿ ನಂಬರ್ ಏನಿರುತ್ತೆ ಹದಿನಾಲ್ಕು ಅಂಕಿ ಐ ಡಿ ನಂಬರ್ ಆ ಇ ಎ ಡಿ ನಂಬರನ್ನು ಹಾಕ್ಬೋದು ಈ ಇ ಡಿ ನಂಬರ್ ಹಾಕಿದರೆ ಬ್ಯಾಂಕ್ ಖಾತೆ ವಿವರವನ್ನು ಕೇಳುತ್ತೆ ಸೊ ಇ ಐ ಡಿ ನಂಬರ್ ಹಾಕಿದರೆ ಬ್ಯಾಂಕ್ ಖಾತೆಯ ಒಂದು ವಿವರವನ್ನು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಬ್ಯಾಂಕ್ ಅಡ್ರೆಸ್ಸನ್ನು ನಾವಿಲ್ಲಿ ನಮೂದಿಸಬೇಕಾಗಿರುತ್ತೆ ಯಾವಾಗ ಆಧಾರ್ ನಂಬರ್ ಇಲ್ಲದಿದ್ದಾಗ ಮಾತ್ರ ಆಧಾರ್ ನಂಬರ್ ಇದ್ರೆ ಬ್ಯಾಂಕ್ ಖಾತೆಯ ಅವಶ್ಯಕತೆ ಇರುವುದಿಲ್ಲ ನೆಕ್ಸ್ಟ್ ಮೊಬೈಲ್ ನಂಬರ್ ಪೋಷಕರ ಒಂದು ಮೊಬೈಲ್ ನಂಬರ್ ಬೇಕು ಅನುಮತಿ ಪತ್ರ ಈ ಅನುಮತಿ ಪತ್ರವನ್ನು ನಾವು ಫಿಲ್ ಅಪ್ ಮಾಡಿ ಕಚೇರಿಗೆ ಕೊಡಬೇಕಾಗಿರುತ್ತೆ ಸೊ ಹಾಗಾಗಿ ಇಷ್ಟು ದಾಖಲೆಗಳು ನಮಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುತ್ತೆ ನೆಕ್ಸ್ಟ್ ವಿದ್ಯಾರ್ಥಿ ವೇತನ ಅಂದರೆ ವಿದ್ಯಾರ್ಥಿ ವೇತನ ಎಷ್ಟು ಬರುತ್ತೆ ಅಂದರೆ ಅಲೆಮಾರಿ ಅರೆ ಅಲೆಮಾರಿ ಮಕ್ಕಳಿಗೆ ಒಂದರಿಂದ ಹತ್ತನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗುತ್ತದೆ ಅವ್ರನ್ನ ಬಿಟ್ಟು ಇತರ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಏಳ್ನೂರ ಐವತ್ತು ರೂಪಾಯಿ ಬರುತ್ತೆ ಆರರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಒಂಬೈನೂರು ರೂಪಾಯಿ ಬರುತ್ತೆ ಒಂಬತ್ತರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಬರುತ್ತೆ ನೆಕ್ಸ್ಟ್ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಎಷ್ಟಿರಬೇಕಂದ್ರೆ ಅಲೆಮಾರಿ ಅರೆ ಅಲೆಮಾರಿ ಮಕ್ಕಳ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಎರಡು ಪಾಯಿಂಟ್ ಐವತ್ತು ಲಕ್ಷ ಎರಡೂವರೆ ಲಕ್ಷ ಇರಬೇಕಾಗಿರುತ್ತೆ ಒಂದರ ಮಕ್ಕಳ ಕುಟುಂಬದ ಆದಾಯ ವಾರ್ಷಿಕ ಆದಾಯ ಮಿತಿ ಎಷ್ಟಿರಬೇಕಂದ್ರೆ ಒಂದು ಲಕ್ಷ ಇರಬೇಕಾಗಿರುತ್ತೆ ಇನ್ನು ಉಳಿದ ಟು ಎ ತ್ರೀ ಎ ತ್ರೀ ಬಿ ಈ ಮಕ್ಕಳ ಒಂದು ವಾರ್ಷಿಕ ಆದಾಯ ಮಿತಿ ನಲವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇರಬೇಕಾಗಿರುತ್ತೆ ಸೊ ಇಷ್ಟು ಆದಾಯದ ಮಿತಿ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ದೊರೆಯುತ್ತದೆ ಸೊ ಇದಿಷ್ಟು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸುವ ಸಂದರ್ಭದಲ್ಲಿ ನಾವು ಗಮನಿಸ್ತಕ್ಕಂಥ ಅಂಶಗಳು ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸೊ ಅಲ್ಲಿಯ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇದೇ ರೀತಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸನ್ನು ಪಡೀತಾ ಇರಿ ಸೊ ಹಾಗೂ ಈ ಒಂದು ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತ ಶಿಕ್ಷಕ ಮಿತ್ರರಿಗೆ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು